ಹೊನ್ನಾಳಿಯರೆಲ್ಲ ದ್ವೇಷದ ರಾಜಕಾರಣ ಮಾಡೋದು, ಆಂಟಿ ಮೈನಾರಿಟೀಸ್ ರಾಜಕಾರಣ ಮಾಡೋದು. ಅವ್ರು ಚುನಾವಣೆಗೋಸ್ಕರ ಗೆಲ್ಲಿಕ್ಕೋಸ್ಕರ ಈ ಥರ ಮಾಡಬಾರ್ದು. ಮತ್ತು ಮಹಾ ಸುಳ್ಳುಗಾರ, ಈಗ ರಶ್ಮಿಯವರು ಹೇಳಿದ್ದಾರೆ ಸಾಬೀತು ಮಾಡಲಿ ಅಂತ, ಮಾಡಲಿ. ಅವ್ರದ್ದೇ ಸರ್ಕಾರ ಇದೆಯಲ್ಲ, ಅವ್ರದ್ದೇ ಸರ್ಕಾರ ಇದೆಯಲ್ಲಪ್ಪ ಕೇಂದ್ರದಲ್ಲಿ, ಹಾಂ ಮಾಡಲಿ. ಬರೀ ಆರೋಪ ಮಾಡೋದಲ್ಲ, ಅವ್ರದ್ದೇ ಸರ್ಕಾರ ಇದೆಯಲ್ಲರಿ 10 ವರ್ಷಗಳಿಂದ, ಹಾಂ. ಮತ್ತೆ ಏನು ಮಾಡ್ತಾ ಇದ್ರು ಅವರೇ, ಅವರು ರಾಜ್ಯಾಧ್ಯಕ್ಷ ಸ್ಥಾನ, ಆಮೇಲೆ ವಿರೋಧ ಪಕ್ಷದ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು, ಅದಾಗಲಿಲ್ಲ ಅನ್ನೋ ಕಾರಣಕ್ಕೆ ನಿಮ್ಮ ಮೇಲೆ ಈ ರೀತಿ ಮುಗಿಬಿಡ್ತಾರೆ. ಅದಕ್ಕೆ ಮಾಡ್ತಾ ಇರೋದು ಪಾಪ. ಅವರು ಅಧ್ಯಕ್ಷ ಸ್ಥಾನ ಪ್ರಯತ್ನ ಮಾಡಿದ್ರು, ಲೀಡರ್ ಆಫ್ ದಿ ಅಪೋಸಿಷನ್ ಪ್ರಯತ್ನ ಮಾಡಿದ್ರು, ಎರಡೂ ಸಿಕ್ಕಲಿಲ್ವಲ್ಲ, ಅದಕ್ಕೆ ಸುಳ್ಳು ಆರೋಪ ಮಾಡ್ತಾ ಇದ್ದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಅವ್ರ ಜೊತೆ ವೇದಿಕೆ ಹಂಚ್ಕೊಂಡಿದ್ದು ಯತ್ನಾಳ ಅವರು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಾರೆ. ಇವತ್ತು ಅಶ್ಮಿ ಅವ್ರ ಜೊತೆಯಲ್ಲಿ ಭಾಳ ವರ್ಷದಿಂದ ಸಂಬಂಧ ಇದೆ, ಭಾಳ ವರ್ಷದಿಂದ. ಹಾಗೆಲ್ಲ ಯಾಕೆ ಸುಮ್ಮನೆ ಇದ್ರು ಇವರು? ಯತ್ನಾಳ ಇದಾರಲ್ಲ ದ್ವೇಷದ ರಾಜಕಾರಣ ಮಾಡೋದು, ಆಂಟಿ ಮೈನಾರಿಟೀಸ್ ರಾಜಕಾರಣ ಮಾಡೋದು. ಯತ್ನಾಳ ಇದಾರಲ್ಲ ದ್ವೇಷದ ರಾಜಕಾರಣ ಮಾಡೋದು, ಆಂಟಿ ಮೈನಾರಿಟೀಸ್ ರಾಜಕಾರಣ ಮಾಡೋದು. ಅವ್ರು ಚುನಾವಣೆಗೋಸ್ಕರ ಗೆಲ್ಲಿಕ್ಕೋಸ್ಕರ ಈ ಥರ ಮಾಡಬಾರ್ದು. ಮತ್ತು ಮಹಾ ಸುಳ್ಳುಗಾರ, ಈಗ ರಶ್ಮಿಯವರು ಹೇಳಿದ್ದಾರೆ ಸಾಬೀತು ಮಾಡಲಿ ಅಂತ, ಮಾಡಲಿ. ಅವ್ರದ್ದೇ ಸರ್ಕಾರ ಇದೆಯಲ್ಲ, ಅವ್ರದ್ದೇ ಸರ್ಕಾರ ಇದೆಯಲ್ಲಪ್ಪ ಕೇಂದ್ರದಲ್ಲಿ, ಹಾಂ ಮಾಡಲಿ. ಬರೀ ಆರೋಪ ಮಾಡೋದಲ್ಲ, ಅವ್ರದ್ದೇ ಸರ್ಕಾರ ಇದೆಯಲ್ಲರಿ 10 ವರ್ಷಗಳಿಂದ, ಹಾಂ. ಮತ್ತೆ ಏನು ಮಾಡ್ತಾ ಇದ್ರು ಅವರೇ, ಅವರು ರಾಜ್ಯಾಧ್ಯಕ್ಷ ಸ್ಥಾನ, ಆಮೇಲೆ ವಿರೋಧ ಪಕ್ಷದ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು, ಅದಾಗಲಿಲ್ಲ ಅನ್ನೋ ಕಾರಣಕ್ಕೆ ನಿಮ್ಮ ಮೇಲೆ ಈ ರೀತಿ ಮುಗಿಬಿಡ್ತಾರೆ. ಅದಕ್ಕೆ ಮಾಡ್ತಾ ಇರೋದು ಪಾಪ. ಅವರು ಅಧ್ಯಕ್ಷ ಸ್ಥಾನ ಪ್ರಯತ್ನ ಮಾಡಿದ್ರು, ಲೀಡರ್ ಆಫ್ ದಿ ಅಪೋಸಿಷನ್ ಪ್ರಯತ್ನ ಮಾಡಿದ್ರು, ಎರಡೂ ಸಿಕ್ಕಲಿಲ್ವಲ್ಲ, ಅದಕ್ಕೆ ಸುಳ್ಳು ಆರೋಪ ಮಾಡ್ತಾ ಇದ್ದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಅವ್ರಿ ಅವ್ರ ಜೊತೆ ವೇದಿಕೆ ಹಂಚ್ಕೊಂಡಿದ್ದು ಯತ್ನಾಳ ಅವರು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಾರೆ. ಇವತ್ತು ಅಶ್ಮಿ ಅವ್ರ ಜೊತೆಯಲ್ಲಿ ಭಾಳ ವರ್ಷದಿಂದ ಸಂಬಂಧ ಇದೆ, ಭಾಳ ವರ್ಷದಿಂದ. ಹಾಗೆಲ್ಲ ಯಾಕೆ ಸುಮ್ಮನೆ ಇದ್ರು ಇವರು? ಯತ್ನಾಳ ಇದಾರಲ್ಲ ದ್ವೇಷದ ರಾಜಕಾರಣ ಮಾಡೋದು, ಆಂಟಿ ಮೈನಾರಿಟೀಸ್ ರಾಜಕಾರಣ ಮಾಡೋದು.